ಸರ್ಕಾರ ಶಿಷ್ಟಾಚಾರದಲ್ಲಿ ಬಹಳ ಸ್ಪಷ್ಟವಾದಂಥ ನಿಯಮಗಳನ್ನು ರೂಪಿಸಿದೆ. ಕಾಲಕಾಲಕ್ಕೆ ಎಲ್ಲೆಲ್ಲಿ ಲೋಪಗಳಾಗುತ್ತೆ ಅವರಿಗೆ ಎಚ್ಚರಿಕೆ ಕೂಡ ಕೊಟ್ಟಿರುವಂಥ ಪ್ರಸಂಗಗಳಿವೆ. ಮೈಸೂರು ಜಿಲ್ಲೆಯಲ್ಲಿ ಶಿಷ್ಟಾಚಾರದ ವಿಚಾರ ಬಂದಾಗ ಇದು ಸಾಕಷ್ಟು ವ್ಯತ್ಯಾಸಗಳು ಬಹಳಷ್ಟು ಕಡೆ ಆಗಿದೆ. ನಾನೇ 10-6 ಪತ್ರಗಳು ಬರೆದಿದ್ದೀನಿ. ಇವತ್ತು ಜಿಲ್ಲೆಯಲ್ಲಿ 5ನೇ ಬಾರಿ ಶಾಸಕನಾಗಿ ನಿರಂತರವಾಗಿ ಆಯ್ಕೆ ಆಗ್ತಾ ಬಂದು ಬರ್ತಾ ಇರುವಂಥ ನನಗೆ ನನ್ನ ಹೆಸರು ಎಲ್ಲೋ ಆಗ್ತಾಯಿದ್ರು ಆಹ್ವಾನ ಪತ್ರಿಕೆಯಲ್ಲಿ. ನಂತರ ನಾನು ಪತ್ರ ಬರೆದಿದ್ದ ಮೇಲೆ ಇವತ್ತು ಶಾಸಕರ ಪಟ್ಟಿಯಲ್ಲಿ ಫಸ್ಟ್ ಪ್ರಥಮ ಆದ್ಯತೆ ಮೇಲೆ ನನ್ನ ಹೆಸರು ಬರೀತಾರೆ. ಈಗ ಮೊನ್ನೆ ಒಂದು ಪೊಲೀಸ್ ಆಯುಕ್ತರ ಕಚೇರಿ ಉದ್ಘಾಟನೆ ಆಯಿತು, ಹೆಸರುಗಳು ಹಾಕಿದರು. ನಮ್ಮ ಹೆಸರೇ ಇರೋ ಜಾಗಕ್ಕೆ ಯಾರೋ ಬಂದು ಕೂತ್ಕೊಂಡ್ರು, ಒಂದು ಅವಮಾನದ ಸಂಗತಿ. ಡಿ ಜಿ ಬಂದು ಕೂತ್ಕೊಂಡ್ರು, ಪಕ್ಕದಲ್ಲಿ ನನಗೆ ಕುರ್ಚಿನೇ ಇರಲಿಲ್ಲ. ನಾನು ಅಭ್ಯಾಸ ಅಲ್ಲಿ ಕುರ್ಚಿ ಕೇಳಿ ತಗೋಬೇಕು ಅನ್ನೋದು ನನಗೇನು ಪ್ರವೃತ್ತಿ ಇಲ್ಲ. ನನ್ನ ಪಾಡಿಗೆ ನಿಂತ್ಕೊಂಡೆ, ತಂದು ಬೇರೆ ಕುರ್ಚಿ ಹಾಕ್ತರು. ಸೊ ಇದೇನಾಗುತ್ತೆ, ಸರ್ಕಾರಕ್ಕೆ ಮುಜುಗರ ಆಗುವಂಥ ಕೆಲಸಗಳು ಆಗ್ಬಿಟ್ರೆ ಅದು ಯಾವುದಾದ ಸರ್ಕಾರ ಇರಲಿ, ನಾವು ಪ್ರತಿಪಕ್ಷದಲ್ಲಿ ಇದ್ದೀವಿ, ಅವರು ಆಡಳಿತದಲ್ಲಿದ್ದಾರೆ, ನಾಳೆ ನಾವು ಬಂದಾಗ್ಲೂ ಗೌರವಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಜನಸ್ಪಂದನದ ವಿಚಾರದಲ್ಲಿ ಜನರಿಂದ ಆಯ್ಕೆ ಆಗುವಂತಹ ಪ್ರತಿನಿಧಿಗಳು ದಿನನಿತ್ಯ ನೀವು ಜನರ ಮಧ್ಯೆ ಇರ್ತಾರೆ. ಜನಸ್ಪಂದನ ಅನ್ನೋ ಕಾರ್ಯಕ್ರಮ ಬಂದಂಥದ್ದು, ಪಿಂಚಣಿ ಅದಾಲತ್ ಬಂದಂಥದ್ದು, ಸಾರ್ವಜನಿಕರು ಸರ್ಕಾರ ಸರ್ಕಾರಿ ವ್ಯವಸ್ಥೆ ಜನರ ಬಳಿ ಹೋಗಿ ಕೆಲಸ ಮಾಡಿಕೊಡ್ಬೇಕು ಅಂತ. ಶಿಷ್ಟಾಚಾರ ಉಲ್ಲಂಘನೆ ಯಾವುದೇ ಕಾರಣದಲ್ಲೂ ಒಪ್ಪಂಗಿಲ್ಲ. ಯಾವ್ಯಾವ ಕ್ಷೇತ್ರದಲ್ಲಿ ಸರ್ಕಾರದ ಯಾವುದೇ ಕಾರ್ಯಕ್ರಮ ಆದಾಗ ಶಾಸಕರ ಅಧ್ಯಕ್ಷತೆ ಇರಬೇಕಾಗಿರುವಂಥದ್ದು ನಿಯಮ ಇದೆ. ಅವ್ರು ಕರೀತಾ ಇಲ್ಲ ಅಂದಾಗ ಶಿಷ್ಟಾಚಾರದ ಉಲ್ಲಂಘನೆ ಆಗುತ್ತೆ. ನಾವು ಸಾರ್ವಜನಿಕರನ್ನ ಭೇಟಿ ಆಗಬೇಕಾದ್ರೆ ಯಾರೂ ನಮ್ಮನ್ನು ತಡೆಯೋಕ್ಕಾಗಲ್ಲ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.